ಮುಂದೇನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾನೆ. ಆಗ ಮಿಂಚು ಇನ್ನೊಂದು ಸಾರಿ ಮಿಂಚುತ್ತೆ. ಆಗ ಆ ಬೆಳಕಿನಲ್ಲಿ ಆತನಿಗೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಒಂಟಿ ಮನೆ ಕಾಣಿಸ್ತು ಆತನಿಗೆ. ಆತನ ಮನಸ್ಸಿನಲ್ಲಿ ಅನಿಸ್ತು, ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು, ಮುರಿದು ಹೋದ ಕಾಲಿನ ಆರೈಕೆ ಆಗಬೇಕು, ಆತನ ಎರಡು ಕೆಲಸ ಆಗಬೇಕು. ಏನು ಅಂದರೆ ಧಾರಾಕಾರವಾಗಿ ಎಡಬಿಡದೆ ಸುರಿತಾ ಇದೆ ಮಳೆ, ಆ ಮಳೆಯಿಂದ ಮೊದಲು ರಕ್ಷಣೆ ದೊರೀಬೇಕು, ಹಾಗೆ ಮುರಿದ ಕಾಲು ಏನಾಗಬೇಕು, ಆರೈಕೆಯಾಗಬೇಕು. ಹಾಗೆ ಆತ ಕತ್ತಲಲ್ಲೇ ತವಳತೊಡಗಿದನು. ಒಂದಷ್ಟು ದೂರ ಚಲಿಸಿದ್ದನೋ ಇಲ್ಲವೋ, ಮಹಿಳೆಯೊಬ್ಬಳ ಆರ್ತನಾದ ಆ ಮಳೆಯ ಶಬ್ದವನ್ನೂ ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಆತನು ಬಿಚ್ಚಿದನು. ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಹಾಯುತ್ತಿರಲಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯನ್ನು ರಕ್ಷಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ನೋಡಿ. ಆತ ಕತ್ತಲಲ್ಲಿ ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಆತ ತೆಳ್ಕೊಂಡು ಹೋಗ್ತಾ ಇದ್ದಾನೆ. ಒಂದಷ್ಟು ದೂರ ಚಲಿಸಿದ್ನೋ ಏನೋ ಇಲ್ಲವೋ ಗೊತ್ತಿಲ್ಲ, ಮಹಿಳೆಯೊಬ್ಬಳ ಆರ್ತನಾದ ಅಂದರೆ ಒಂದು ಕಷ್ಟಕ್ಕೆ ಸಿಲುಕಿದವರ ಕೂಗು, ದುಃಖದ ಕೂಗು, ಅತಿಯಾದ ನೋವಿನ ವೇದನೆಯ ಕೂಗು ಅಂತ ಹೇಳ್ಬೋದು. ಆ ಮಳೆಯ ಶಬ್ದವನ್ನು ಭೇದಿಸಿ, ಅಷ್ಟು ಜೋರು ಮಳೆ ಬರ್ತಾ ಇದೆ, ಆ ಮಳೆಯ ಶಬ್ದವನ್ನು ಭೇದಿಸಿ ಆತನ ಕಿವಿಯೊಳಗೆ ಅವಳ ಕೂಗು ನುಗ್ಗಿತು, ಕೂಗಿನ ಶಬ್ದ ನುಗ್ಗಿತು ಅಂತ ಹೇಳ್ತಾನೆ. ಆತ ಬೆಚ್ಚು ಬಿದ್ದ. ಏನಪ್ಪ ಇಷ್ಟೊಂದು ಮಳೆ, ಇಂಥ ಗಡಿ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತ ಆತ ಬೆಚ್ಚು ಬಿದ್ದ. ಆ ಮಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕೊಂಡಿದ್ದಾಳೆ ಈ ರಾತ್ರಿಯಲ್ಲಿ, ಆ ಮನೆಯೊಳಗೆ ಏನು ನಡೀತಾ ಇದೆ, ಸಂಭವಿಸ್ತಾ ಇದೆ, ತಾನೀಗ ಅವರ ಮನೆಯ ಕದವನ್ನು ತಟ್ಟಿದರೆ ಏನಾಗ್ಬೋದು, ಪರಿಣಾಮ ಏನಾಗ್ಬೋದು. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣ ಕೂಡ ಆಚೆಗೆ ಬರ್ತಾ ಇಲ್ಲ. ಯಾಕೆಂದರೆ ಆಗ ಬ್ಲ್ಯಾಕ್ಔಟ್ ನಿಯಮ ಜಾರಿಗಿತ್ತು. ಬ್ಲ್ಯಾಕ್ಔಟ್ ನಿಯಮ ಅಂದರೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಮಾಡಿರ್ತಕ್ಕಂತಹ ವ್ಯವಸ್ಥೆ. ಅಂದರೆ ಸುತ್ತಲೂ ಅದು ರಾತ್ರಿಯ ವೇಳೆ ಶತ್ರುಗಳ ವಿಮಾನ ದಾಳಿ ನಡೀತಕ್ಕಂಥ ಸಂದರ್ಭದಲ್ಲಿ ಮನೆ ಒಳಗಿನ ಆ ಮಂದವಾಗಿರ್ತಕ್ಕಂಥ ದೀಪದ ಬೆಳಕು ಕೂಡ ಆಚೆಗೆ ಹೋಗದೇ ಇದ್ದ ಹಾಗೆ ಏನು ಕಾಗದಗಳನ್ನು ಲೇಪಿಸಿ ಮನೆಯ ಗೋಡೆಗೆ ಅಂಟಿಸಿ ದೀಪದ ಬೆಳಕು ಆಚೆಗೆ ಕಾಣಬಾರದು. ಅಷ್ಟು ಕತ್ತಲೆಯನ್ನು ಉಂಟು ಮಾಡಿಕೊಂಡು ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥ ವಿಧಾನಕ್ಕೆ ಬ್ಲ್ಯಾಕ್ಔಟ್ ನಿಯಮ ಅಂತ ಕರೀತಾರೆ. ಅಂಥ ಬ್ಲ್ಯಾಕ್ಔಟ್ ನಿಯಮದ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿ ಕ್ರೌರ್ಯ ನಡೀತಾ ಇದೆ ಅಂತ ಆತನ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆ ಇದು. ಅವನಿಗೆ ಏನೋ ಒಂದು ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿದೆ. ಅಂಥ ಸಂದರ್ಭದಲ್ಲೇ ನೋಡಿ, ಯಾ ಅಲ್ಲ, ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿತ್ತು. ಯಾ ಅಲ್ಲ ಅಂತ ದೇವರನ್ನು ಮೊರೆ ಹೋಗ್ತಾ ಇದ್ದಾಳೆ ಅವಳ ಆ ದುಃಖದ ನೋವು ಇನ್ನಷ್ಟು ಸ್ಪಷ್ಟ ಆಯಿತು. ಹೋ, ಇದು ಮಹಿಳೆ ಏನೋ ತೊಂದರೆ ಅನುಭವಿಸ್ತಾ ಇದ್ದಾಳೆ ಅಂತ. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತ್ತು. ಆತನು ಬೇಗ ಬೇಗನೆ ಆ ಮನೆಯತ್ತ ತೆವಳತೊಡಗಿದನು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಮತ್ತೊಮ್ಮೆ ಮಿಂಚು ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ರಾಹಿಲನ ಮುಖದಲ್ಲಿ ಆ ಇರತಕ್ಕಂಥ ಭಯ ಸ್ವಲ್ಪ ಕಡಿಮೆ ಆಯಿತು. ಆತ ಬೇಗ ಬೇಗ ಅವ್ರ ಮನೆ ಹತ್ರ ತೆವಳ್ಕೊಂಡು ಹೋಗ್ತಾ ಇದ್ದಾನೆ. ಕತ್ತಲಲ್ಲಿ ಕಾಣಿಸ್ತಾ ಇಲ್ಲ ಅಂದಾಜು ಫಸ್ಟ್ ನೋಡಿದ್ನಲ್ಲ, ಆತ ಮನೆ ಆ ಕಡೆ ತೆವಳ್ಕೊಂಡು ಹೋಗ್ತಾ ಇದ್ದಾನೆ. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗ ಬಿದ್ದೋಗಿತ್ತೋ ಗೊತ್ತಿಲ್ಲ, ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಂಡಿದ್ನಲ್ಲ ಅದು. ಮತ್ತೊಮ್ಮೆ ಮಿಂಚು ಮಿಂಚಿದಾಗ ಅವನು ಆ ಮನೆಯ ಹತ್ತಿರಕ್ಕೆ, ತೀರಾ ಹತ್ತಿರಕ್ಕೆ ಬಂದಿದ್ದು ಆತನಿಗೆ ಅರಿವಾಯಿತು. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಸಾಂತ್ವಾನವು ಕೇಳಿ ಬಂತು. ಓಹೋ, ಇಬ್ಬರು ಇರೋದು ಆತನಿಗೆ ಅರ್ಥ ಆಯಿತು. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟ ಅಂದರೆ ಸರಿಯಾಗಿ ಕೇಳಿಸ್ತಾ ಇರ್ತಕ್ಕಂಥದ್ದು. ನರಳಾಟದ ಬೆನ್ನಲ್ಲಿ ಒಬ್ಬ ಹಿರಿಯ ಹೆಂಗಸೊಬ್ಬಳು ಸಾಂತ್ವನ ಮಾಡ್ತಾ ಇರ್ತಕ್ಕಂಥದ್ದು, ಸಮಾಧಾನ ಮಾಡ್ತಕ್ಕಂಥದ್ದು ಅನ್ನೇ ಕೇಳಿಬಂತು. ನೋಡಿ, ಇದು ಒಂದು ಮಹಿಳೆ ಹೇಳಿರ್ತಕ್ಕಂಥ ಮಾತು. ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ, ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು. ಪಾಪ ಅವಳು ಕೇಳ್ತಾ ಇದ್ದಾಳೆ, ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ಅದು ನಾನು ಯಾರನ್ನ ಅಂತ ಕರೀಲಿ, ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತಪ್ಪ ಅಂತ. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಿಲು ಹತ್ತಿ ಬಾಗಿಲು ಬಡಿತಾನೆ. ಧೈರ್ಯ ಮಾಡಿಕೊಂಡು ರಾಹಿಲ್ ಅವರ ಮನೆ ಮೆಟ್ಟಿಲನ್ನು ಹತ್ತಿ ಬಾಗಿಲು ಬಡಿತಾನೆ. ಅಮ್ಮ ಬಾಗಿಲು ತೆಗೆಯಿರಿ ಅಂತ ಹೇಳ್ತಾನೆ. ಆಗ ಒಳಗಡೆಯಿಂದ ಒಂದು ಧ್ವನಿ ಬರುತ್ತೆ. ಹಾಂ, ಯಾರಪ್ಪ ಅದು ಈ ಮಳೆಯಲ್ಲಿ ಈ ಕತ್ತಲ ಗುಹೆಯಲ್ಲಿ ಯಾರು ಎಂದು ಒಳಗಿನಿಂದ ಹೆಂಗಸೊಬ್ಬಳು ಜೋರಾಗಿಯೇ ಕೇಳಿದಳು. ಯಾಕೆಂದರೆ ಅವಳಿಗೂ ಭಯ ಅಲ್ವಾ, ಯಾರೋ ಏನೋ ಕತ್ತಲೆಯಲ್ಲಿ ಆಚೆ ಬಂದಿದ್ದಾರೆ, ಅದು ಯುದ್ಧದ ಸಮಯದಲ್ಲಿ ಅಂತಕ್ಕಂಥದ್ದು. ಆಗ ಹೇಳ್ತಾಳೆ, ಹಾಂ ಯಾರಪ್ಪ ಅದು, ಯಾರು ಬಂದಿರೋದು ಈ ಮಳೆಯಲ್ಲಿ ಈ ಕತ್ತಲೆಯಲ್ಲಿ, ಅದು ಈ ಕತ್ತಲ ಗುಹೆಯಲ್ಲಿ ಅಂದರೆ ಅಷ್ಟೊಂದು ಕತ್ತಲೆಯಾಗಿರ್ತಕ್ಕಂಥ ಸಮಯದಲ್ಲಿ ಯಾರು ಬಂದಿರೋದು ಅಂತ ಜೋರಾಗಿ ಕೇಳಿದ್ಲು.
ಆಗ ರಾಹಿಲ್ ಆ ಹೆಂಗಸಿಗೆ ಹೇಳ್ತಾನೆ ಮಹಿಳೆಗೆ, ದಯವಿಟ್ಟು ಬಾಗಿಲು ತೆಗೀರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್, ದಯನೀಯವಾಗಿ ಅಂಗಲಾಚಿದನು ರಾಹಿಲ್. ನೋಡಿ, ಈ ವಾಕ್ಯ ನಿಮಗೆ ಸಂದರ್ಭದಲ್ಲಿ ಇದೆ, ಸಂದರ್ಭ ಸಹಿತ ವಿವರಿಸಿರತಕ್ಕಂಥದ್ದು. ಆಗ ರಾಹಿಲ್ ಆ ಮಹಿಳೆಗೆ ಹೇಳಿರ್ತಕ್ಕಂಥ ಮಾತು ಏನಂತ ಹೇಳ್ತಾ ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ರಾಹಿಲ್ ಮಹಿಳೆಗೆ ಹೇಳಿರ್ತಕ್ಕಂಥ ಮಾತು, ದಯವಿಟ್ಟು ಬಾಗಿಲು ತೆಗೀರಿ, ನಾನು ಗಾಯಗೊಂಡಿದ್ದೀನಿ, ಪ್ಲೀಸ್ ಅಂತ ಅಂಗಲಾಚಿಕೊಳ್ತಾ ಇದ್ದಾನೆ, ದಯನೀಯವಾಗಿ ಅಂಗಲಾಚ್ತಾನೆ ರಾಹಿಲ್. ಆಗ ಆ ಮಹಿಳೆ ಹೇಳ್ತಾಳೆ ನೋಡಿ, ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಮುದುಕಿಯೊಬ್ಬಳು ಒಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು. ಆಗ ಅವಳಿಗೆ ಕೋಪ ಬಂದ್ಬಿಡ್ತು, ಗಾಯ ಅಂದ ತಕ್ಷಣ ಅವಳಿಗೆ ಕೋಪ ಬಂತು. ಏನಂತ, ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಏನು ಗಾಯ ಮಾಡೋದೆ ಯುದ್ಧದ ಪರಿ ಅಂದರೆ ಯುದ್ಧದ ರೀತಿ, ಪರಿ ಅಂದರೆ ರೀತಿ ತಾನೇ ಅಂತ ಮುದುಕಿ ಗೊಣಕ್ಕೊಳ್ತಾ ಕೋಪದಿಂದಲೇ ಬಾಗಿಲನ್ನು ತೆರೀತಾ ಇದ್ದಾಳೆ. ರಾಹಿಲನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲಿಕ್ಕಿಕೊಂಡು ಮನೆಯಾಕೆಯನ್ನು ದಿಟ್ಟಿಸಿದನು. ತಲೆಗೂದಲು ಬೆಳ್ಳಗಾದ ಮುದುಕಿ, ಕೈಯಲ್ಲೊಂದು ಚಿಕ್ಕ ದೀಪ, ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ರಾಹಿಲ್ ಅವಳು ಬಾಗಿಲು ತೆಗಿತಾ ಇದ್ದಂತೆ ತೆವಳುಕೊಂಡು ಆತುರದಿಂದಲೇ ಬೇಗನೆ ಅವಸರದಿಂದ ಮನೆಯೊಳಗೆ ಹೋಗಿ ಬಾಗಿಲು ಹಾಕೋತಾನೆ. ಮನೆಯಾಕೆಯನ್ನು ದಿಟ್ಟಿಸಿ ನೋಡ್ತಾನೆ. ತಲೆಗೂದಲು ಬೆಳ್ಳಗಾದ ಮುದುಕಿ, ತಲೆ ಕೂದಲೆಲ್ಲ ಬೆಳ್ಳಗಾಗಿದೆ, ಕೈಯಲ್ಲೊಂದು ಚಿಕ್ಕ ದೀಪ ಹಿಡ್ಕೊಂಡಿದ್ದಲ್ಲ, ಅದರೂ ಕೂಡ ಆ ಚಿಕ್ಕ ದೀಪದ ಬೆಳಕು ಆಚೆ ಬರೆದಿದ್ದಾಗೆ ಒಂದು ಕಾಗದವನ್ನು ಅದು ಕಂಟಿಸಲಾಗಿದೆ. ಅದನ್ನು ನೋಡ್ತಾನೆ ಆತ. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಹಿಲನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದ್ಲು. ಅದು ಮುಖವೆಲ್ಲ ಸುಕ್ಕುಗಟ್ಟಿದಂದು ಅಷ್ಟು ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಆ ದೀಪವನ್ನು, ಮಂದ ಬೆಳಕಿನ ದೀಪವನ್ನು ರಾಹಿಲನ ಹತ್ತಿರಕ್ಕೆ ತಗೊಬಂದು ಆತನ ಮುಖವನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ, ದಿಟ್ಟಿಸಿ ನೋಡ್ತಾ ಇದ್ದಾಳೆ. ಯಾರಪ್ಪ ನೀನು, ನಮ್ಮ ಕಡೆಯವನು ತಾನೇ? ಭಯ ಮತ್ತು ಸಂದೇಹದ ಛಾಯೆಯಿತ್ತು ಮುದುಕಿಯ ಮಾತುಗಳಲ್ಲಿ. ಯಾರಪ್ಪ ನೀನು, ನಮ್ಮ ಕಡೆಯವನು ಅಥವಾ ನೀನು ಯಾವ ಕಡೆಯವನು ಅಂತಕ್ಕಂಥ ಭಯದಿಂದ ಆಕೆ ಮಾತಾಡಿಸ್ತಾಳೆ. ಭಯ ಇತ್ತು ಅವಳು ಮಾತುಗಳಲ್ಲಿ. ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊಳ್ಳಿಸಿ, ಅವಳು ದೀಪ ಹಿಡ್ಕೊಂಡಿದ್ದಲ್ಲ ಆ ದೀಪದ ಕಡೆಗೆ ಆತ ದೃಷ್ಟಿಯನ್ನು ಬೀರಿ ಆತ ಹೇಳ್ತಾನೆ ನೋಡಿ, ಇದು ರಾಹಿಲ್ ಮುದುಕಿಗೆ ಹೇಳ್ತಕ್ಕಂಥ ಮಾತು. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿತಾನೆ. ನೋಡಿ, ರಾಹಿಲ್ ಹೇಳ್ತಾನೆ ಮುದುಕಿಗೆ ಏನಂತ, ನಾನು ಯಾವುದೇ ರೀತಿಯ ಯುದ್ಧ ಮಾಡ್ತಕ್ಕಂಥ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಕ್ಕಂಥನ ಸಹಾಯ ಮಾಡ್ತಕ್ಕಂಥವ್ರ ಕಡೆಯವನು ಅಂತ ಹೇಳ್ತಾನೆ. ಅವನು ವೃತ್ತಿಯಲ್ಲಿ ವೈದ್ಯನಾಗಿರೋದ್ರಿಂದ ಈ ಮಾತನ್ನು ಹೇಳ್ತಾನೆ ಆತ. ನೋಡಿ, ಯಾ ಅಲ್ಲ ಉಮ್ಮ, ನನ್ನನ್ನು ರಕ್ಷಿಸಿ, ನಾನಿನ್ನು ತಾಳಲಾರೆ, ಒಳಗಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ. ದುಃಖದ ಅತಿ ನೋವಿನಲ್ಲಿ ಮತ್ತೆ ಒಳಗಡೆ ಮಲ್ಕೊಂಡಿರ್ತಕ್ಕಂತಹ ಆ ಮಹಿಳೆ ಕಿರಿಚ್ತಾ ಹೇಳ್ತಾಳೆ, ಯಾರಮ್ಮ ಅದು, ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಿದನು ರಾಹಿಲ್. ಆದರೆ ರಾಹಿಲ್ ಕೇಳ್ತಾನೆ, ಯಾರಮ್ಮ ಅದು, ಏನಾಗಿದೆ ಅಂತ ಹೇಳಿ ತನ್ನ ನೋವನ್ನು ಮರೆತು ಆತ ಕೇಳ್ತಾನೆ. ಆಗ ಆ ಮುದುಕಿ ಹೇಳ್ತಾಳೆ, ಏನು ಹೇಳಲಪ್ಪ, ನನ್ನ ಸೊಸೆ ಹೆರಿಗೆಯ ಬೇನೆ ತಿನ್ನುತ್ತಿದ್ದಾಳೆ, ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ, ಡಾಕ್ಟರ್ನನ್ನ ಅಥವಾ ಸುಬುಲಗಿತ್ತಿಯನ್ನಾದರೂ ಕರೆದೊಯ್ಯೋಣವೆಂದರೆ ಈ ಬಾಂಬುಗಳು, ಬ್ಲ್ಯಾಕ್ಔಟ್, ಯಾರಿಗೆ ಬೇಕಾಗಿದೆ ಯುದ್ಧ? ನನ್ನ ಹುಡುಗಿಗೊಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು ಅಂತಾಳೆ. ಯಾರು? ಆ ಮುದುಕಿ ಹೇಳ್ತಾಳೆ ರಾಹಿಲ್ಗೆ, ಏನು ಹೇಳಪ್ಪ, ನನ್ನ ಸೊಸೆ ಹೆರಿಗೆ ಬೇನೆ ತಿಂತಾ ಇದ್ದಾಳೆ, ಸಂಜೆಯಿಂದಲೇ ಅವಳಿಗೆ ನೋವು ಪ್ರಾರಂಭವಾಗಿದೆ, ಆದರೆ ಡಾಕ್ಟರ್ ಆಗಲಿ ಅಥವಾ ಸೂಲಗಿತ್ತಿ ಅಂದರೆ ಈ ಡೆಲಿವರಿ ಸಮಯದಲ್ಲಿ, ಹೆರಿಗೆ ಸಮಯದಲ್ಲಿ ಸಹಾಯ ಮಾಡ್ತಕ್ಕಂಥ ಸಹಾಯಗಿತ್ತಿಗೆ ಸೂಲಗಿತ್ತಿ ಅಂತ ಕರೀತಾರೆ. ಅವರನ್ನಾದರೂ ಕರ್ಕೊಂಬರೋಣ ಅಂದರೆ ಆಚೆ ಹೋಗೋಕ್ಕಾಗ್ತಿಲ್ಲ, ಬಾಂಬ್ಗಳು ಬೀಳ್ತಾ ಇದ್ದಾವೆ, ಅಲ್ಲದೇ ಬ್ಲ್ಯಾಕ್ಔಟ್ ನಿಯಮ ಮೇರೆ ಯಾರಿಗೆ ಬೇಕಾಗಿದೆ ಈ ಯುದ್ಧ? ನನ್ನ ಹುಡುಗಿಗೊಮ್ಮೆ ಹೆರಿಗೆ ಆದರೆ ಸಾಕಾಗಿತ್ತು ಅಂತ ಪಾಪ ಆಕೆ ತನ್ನ ನೋವನ್ನು ತೋಡ್ಕೊಳ್ತಾಳೆ. ಯಾರ ಹತ್ರ? ರಾಹಿಲ್ನ ಹತ್ರ. ಆಗ ರಾಹಿಲ್ ಹೇಳ್ತಾನೆ, ಅಮ್ಮ ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನ ಪರೀಕ್ಷಿಸಲೇ, ಅಮ್ಮ ನಾನು ಒಬ್ಬ ವೈದ್ಯ, ನಾನು ಅವಳನ್ನು ಪರೀಕ್ಷೆ ಮಾಡಲಾ ಅಂತ ಕೇಳ್ತಾನೆ. ಆಗ ಮುದುಕಿಗೆ ನೋಡಿ, ಆ ಹೌದಾ, ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು. ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದನೆಂದು ತೋರುತ್ತದೆ, ಆದರೆ ನೀನು ತುಂಬ ಬಳಲಿದ್ದಿ, ನೀರಿನಲ್ಲಿ ಒದ್ದೆಯಾಗಿದ್ದಿ, ಇರು ನನ್ನ ಮಗನ ಬಟ್ಟೆ ತಂದು ಕೊಡುವೆ ಎನ್ನುತ್ತಾ ಒಳಗೆ ಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದಿತ್ತಳು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ಆಗ ಅವನು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ, ನಾನು ವೈದ್ಯ ಅಂತಕ್ಕಂಥ ಮಾತನ್ನು ಕೇಳಿ ಅವಳಿಗೆ ಜೀವ ಬಂದಂಗಾಗುತ್ತೆ. ಹೌದಾ ಹೌದಾ, ನನ್ನ ಅವಳ ಮುದುಕಿಯ ಭಯ ಸಂದೇಹ ಎಲ್ಲ ಒಂದೇ ಬಾರಿಗೆ ನಿವಾರಣೆ ಆದಂಗೆ ಕಾಣಿಸ್ತು. ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಕೆ ಕಳಿಸಿದಾನೆ ಅಂತ ಕಾಣಿಸುತ್ತೆ, ಆದರೆ ನೀನು ತುಂಬ ಬಳಲಿದೆಯಾ, ಅಲ್ಲದೆ ನೀರಲ್ಲಿ ಒದ್ದೆಯಾಗಿದೆಯಾ, ಇರು ನನ್ನ ಮಗನ ಬಟ್ಟೆ ತಂದುಕೊಡ್ತೀನಿ ಅಂತ ಹೇಳ್ತಾಳೆ. ತನ್ನ ಮಗನ ಬಟ್ಟೆಯನ್ನು ತಂದುಕೊಡ್ತಾಳೆ. ರಾಹಿಲ್ ಕುಳಿತ, ಆತನಿಗೆ ಎದ್ದಿಲ್ಲೋಕ್ಕಾಗ್ತಿಲ್ಲ, ಕಾಲು ನೋವಿನಿಂದ ಇರೋದರಿಂದ, ಅತಿಯಾದ ನೋವಿರೋದರಿಂದ ಆತ ಕುಳಿತಲೇ ಬಟ್ಟೆಯನ್ನು ಬದಲಾಯಿಸ್ಕೋತಾ ಇದ್ದಾನೆ. ಆಗ ಮುದುಕಿ ಕೇಳ್ತಾಳೆ ರಾಹಿಲ್ಗೆ, ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ, ಎದ್ದು ನಿಲ್ಲಲಾಗ ಎದ್ದು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ವಾ ಅಂತ ಕೇಳ್ತಾಳೆ.
ಆಗ ರಾಹಿಲ್ ಹೇಳ್ತಾನೆ, ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ, ಈಗ ನಿಮ್ಮ ಸೊಸೆಯನ್ನು ತೋರಿಸಿ ಅಂತ ಹೇಳ್ತಾನೆ. ನೋಡಿ, ತನ್ನ ಕಾಲಿಗೆ ಎಷ್ಟು ಏಟಾಗಿದೆ ಆದರೂ ಕೂಡ ಅದನ್ನು ನನ್ನ ಕಾಲಿಂದ ಆಮೇಲೆ ನೋಡ್ಕೋತೀನಿ, ನೀವು ಈಗ ನಿಮ್ಮ ಸೊಸೆಯನ್ನು ತೋರಿಸಿ ಅಂತ ಹೇಳ್ತಾನೆ. ಮುದುಕಿ ದೀಪ ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ಹೋದಳು. ಆತನು ತೆವಳುತ್ತಾ ಕಾಲಿಳಿಯುತ್ತಾ ಮುದುಕಿಯನ್ನು ಹಿಂಬಾಲಿಸಿದನು. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದ ಆಕೆಯನ್ನು ದಿಟ್ಟಿಸಿ ನೋಡ್ತಾನೆ. ಮುದುಕಿ ದೀಪ ಹಿಡಿದುಕೊಂಡು ಮೆಲ್ಲಗೆ ಅವಳು ಮಲಗಿರ್ತಕ್ಕಂಥ ಕೋಣೆಗೆ, ಸೊಸೆ ಮಲಗಿರ್ತಕ್ಕಂಥ ಕೋಣೆಗೆ ಕರ್ಕೊಂಡು ಹೋಗ್ತಾನೆ. ಈತ ಕೂಡ ನಡೆಯೋಕ್ಕಾಗಲ್ಲ, ಕಾಲನ್ನು ತೆವಳಿಸ್ಕೋತಾ ಮುದುಕಿಯನ್ನು ಹಿಂಬಾಲಿಸ್ತಾನೆ. ಅಲ್ಲಿ ಮಂದ ಬೆಳಕಿನಲ್ಲಿ ಆ ನರಳುತ್ತಿದ್ದ ಆಕೆಯನ್ನು ನೋಡ್ತಾನೆ, ದಿಟ್ಟಿಸಿ ನೋಡ್ತಾನೆ, ಗಮನವಿಟ್ಟು ನೋಡ್ತಾನೆ. ಆಗ ಹೇಳ್ತಾನೆ ಅಜ್ಜಿಗೆ, ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಇದು ಸಂದರ್ಭಕ್ಕೆ ಬರುತ್ತೆ ಮಕ್ಕಳೇ. ರಾಹಿಲ್ ಆ ಮುದುಕಿಗೆ ಹೇಳ್ತಾನೆ, ಏನಂತ, ನಾನು ಆಕೆಯನ್ನು ಪರೀಕ್ಷೆ ಮಾಡ್ತೀನಿ, ನೀವು ಬಿಸಿ ನೀರು ತೊಗೊಂಡು ಬನ್ನಿ ಅಂತ ಹೇಳ್ತಾನೆ. ಹೇಳಿ ಕಳುಹಿಸಿ ಮುಲಗಿದ್ದ ಆಕೆಯನ್ನು ಪರೀಕ್ಷೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡ್ತು. ಆತ ಪರೀಕ್ಷೆ ಮಾಡೋ ಸಮಯದಲ್ಲಿ ಅವಳಿಗೆ ನೋವು ಅಲೆಯಲೆಯಾಗಿ, ಅಂದರೆ ಅಷ್ಟು ಒಂದೇ ಸವನೆ ನೋವು ಬಂತು. ಆಕೆ ಜೋರಾಗಿ ಕಿರ್ಚಿಕೊಳ್ತಾಳೆ. ಹೊರಗೆ ದೂರದಲ್ಲಿ ವಿಮಾನವೊಂದರ ಹೋರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವು ಕೇಳಿಸ್ತು. ಈ ಕಡೆ ಒಳಗಡೆ ಇವಳು ನೋವಿನಿಂದ ಕಿರಿಸ್ತಾ ಇದ್ದಾಳೆ, ಆದರೆ ಆ ಕಡೆ ಅವಳಿಗೆ ಆ ಹೊರಗಡೆ ಆ ಬಾಂಬಿನ ಶಬ್ದ ಕೂಡ ಕೇಳುತ್ತೆ, ಸ್ಫೋಟಗೊಂಡಿರೋ ಶಬ್ದ ಕೂಡ ಕೇಳುತ್ತೆ. ನೋಡಿ ಎಂಥ ವಿಪರ್ಯಾಸ ಅಂದರೆ ಅಂತಕ್ಕಂಥ ಒಂದು ಇದಕ್ಕೋಸ್ಕರ, ಸಂಗತಿಗೋಸ್ಕರ ಲೇಖಕರು ಒಂದು ಮಾತನ್ನು ಹೇಳಿದ್ದಾರೆ. ಜೀವಿಯೊಂದನ್ನು ಜೀವ ಸಹಿತ ಹೊರೆ ಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗ್ತಾ ಇದೆ. ಅಂದರೆ ಒಂದು ಜೀವಿಯನ್ನು ಜೀವ ಸಹಿತ ಹೊರಹಾಕೋದಕ್ಕೋಸ್ಕರ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಆದರೆ ಇಷ್ಟು ಕಷ್ಟಪಟ್ಟು ಜೀವವನ್ನು ಉಳಿಸ್ತಕ್ಕಂತಹ ತಾಯಿ ಒಳಗಡೆ ಇದ್ದಾಳೆ, ಆದರೆ ಆಚೆ ಅಂತಹದ್ದೇ ಜೀವವನ್ನು ಅನಾಯಾಸವಾಗಿ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗ್ತಾ ಇದೆ ಅಂತ ಹೇಳ್ತಾಳೆ ಅಂತ ಲೇಖಕಿ ಸಾರಾ ಬಬ್ಕರ್ ಅವರು ಹೇಳ್ತಾ ಇದ್ದಾರೆ. ರಾಹಿಲನು ತಲೆ ಕೊಡವಿಕೊಂಡನು. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂಬುದು ಆತನಿಗೆ ಮನದಟ್ಟಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ. ಅದೂ ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು, ಆದರೆ ಅದು ನಿರ್ಜೀವವಾಗಿತ್ತು. ನೋಡಿ ರಾಹಿಲ ತಲೆ ಕುಡ್ಕೋತನಯ್ಯಪ್ಪ, ಆಗೋದಿಲ್ಲ ಅಂತ ಅನಿಸ್ತದೆ ಆತನಿಗೆ. ಸುಲಭವಾಗಿ ಹೆರಿಗೆ ಆಗೋದು ಕಷ್ಟ, ಸಾಧ್ಯ ಇಲ್ಲ ಅಂತ ಆತನಿಗೆ ಮನದಟ್ಟಾಗುತ್ತೆ. ಆದರೆ ಆತ ಕೂಡಲೇ ಆಕೆಯನ್ನು ಆ ಮಹಿಳೆಯನ್ನು ಆಸ್ಪತ್ರೆಗೆ ಸೇರಿಸಬೇಕು. ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಕಷ್ಟ ಆಗುತ್ತೆ ಇಲ್ಲಾಂದರೆ ಅಂತ ಆತ ಅನ್ಕೋತಾನೆ. ಆದರೂ ಕೂಡ ಆ ಹೊತ್ತಿನಲ್ಲಿ ಆ ಯುದ್ಧದ ಸಮಯದಲ್ಲಿ ಅದು ಆ ಮಧ್ಯರಾತ್ರಿಯಲ್ಲಿ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಕೂಡ ಅಸಾಧ್ಯವಾದ ಮಾತಾಗಿರುತ್ತೆ. ಬಹಳ ಹೊತ್ತಿನ ಪ್ರಯತ್ನದ ನಂತರ ಮಗುವನ್ನೇನೋ ಹೊರತೆಗೆತ್ತಾನೆ, ಆದರೆ ಆ ಮಗು ನಿರ್ಜೀವವಾಗುತ್ತೆ, ಅಂದರೆ ಸತ್ತು ಹೋಗಿರುತ್ತೆ ಆ ಮಗು. ಆಗ ನೋಡಿ ಆ ಸತ್ತೋಗಿರ್ತಕ್ಕಂಥ ಮಗುವನ್ನು ನೋಡಿ ಆ ತಾಯಿ ಮತ್ತು ಮುದುಕಿ ಯಾವ ರೀತಿಯ ಅಕ್ರಂದನ ಅವರದಲ್ಲಿ ಅಕ್ರಂದನ ಕೇಳಿ ಬರುತ್ತೆ ಅಂತ ಹೇಳ್ತಾನೆ. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಗಳಲ್ಲಿ ಪ್ರತಿಧ್ವನಿಸಿತು. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ. ಈ ಮನುಷ್ಯರಿಗೆ ಎಂಥ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು. ನೋಡಿ ಇದರಲ್ಲಿ ಆ ಸತ್ತೋಗಿರ್ತಕ್ಕಂಥ ಮಗುವನ್ನು ನೋಡಿ ಅತ್ತೆ ಮತ್ತು ಸೊಸೆ, ಅಂದರೆ ಮುದುಕಿ ಮತ್ತು ಅವಳ ಸೊಸೆ ಇಬ್ಬರೂ ಕೂಡ ಅಳೋಕೆ ಪ್ರಾರಂಭ ಮಾಡ್ತಾರೆ. ಅವಳ ದುಃಖ ಮೂಲೆ ಮೂಲೆಗಳಲ್ಲಿ ಪ್ರತಿಧ್ವನಿಸುತ್ತೆ. ನೋಡಿ ಅವ್ರು ಏನು ಹೇಳ್ತಾರೆ ಅಂದರೆ, ಅಳ್ತಾ ಇಷ್ಟು ವರ್ಷಗಳಿಂದಲೂ ಹಂಬಲಿಸಿದ್ವಿ ನಾವು ಒಂದು ಮಗು ಬೇಕು ಅಂತ, ಇಷ್ಟೋ ವರ್ಷದ ನಂತರ ಹುಟ್ಟಿದ ಮಗು ಕೊನೆಗೂ ನಮಗೆ ದಕ್ಕಲಿಲ್ಲ. ಈ ಉದ್ದ ಅಲ್ಲದೆ ಇದ್ದರೆ ನನ್ನ ಮಗುವನ್ನು ಹೇಗಾದರೂ ನನ್ನ ಈ ಮಗುವನ್ನು ಹೇಗಾದರೂ ಬದುಕಿಸ್ಕೊಳ್ತಾ ಇದ್ದೆ ದೇವರೇ. ಈ ಮನುಷ್ಯರಿಗೆ ಎಂಥ ಬುದ್ಧಿ ಕೊಡ್ತೀಯಾ ಅಂತ ಹೇಳ್ತಾ ಮುದುಕಿ ಎದೆ ಬಡ್ದುಕೊಂಡು ಅಳ್ತಾಳೆ. ಹಾಗೆ ಅಳ್ತಾ ಅವಳು ತನ್ನ ಸೊಸೆಗೆ ಸ್ನಾನ ಮಾಡಿಸ್ತಾಳೆ, ಹಾಗೆ ಸ್ನಾನ ಮಾಡಿಸಿ ಒಂದು ಕಡೆ ಮಲಗಿಸ್ತಾಳೆ, ಹಾಗೆ ನಿರ್ಜೀವವಾಗಿರ್ತಕ್ಕಂಥ ಆ ಮಗುವನ್ನು ಕೂಡ ಸ್ನಾನ ಮಾಡಿಸಿ ಬಟ್ಟೆಯನ್ನು ಸುತ್ತುತ್ತಾಳೆ. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸ್ತಾನೆ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡು ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿತಾನೆ. ಎಲುಬು ತುಂಡಾಗಿಲ್ಲವೆನಿಸಿತು. ಬಳಿಕ ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯೂ ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ, ಈಗ ನನಗೆ ತುಂಬ ಸುಸ್ತು, ಮಲಗಲು ಒಂದಷ್ಟು ಜಾಗ ಕೊಡಿ ಅಂದನು. ರಾಹಿಲ್ ಕೋಣೆಯಿಂದ ಹೊರಗೆ ಬರ್ತಾನೆ. ಕೋಣೆಯಿಂದ ಹೊರಗೆ ಬಂದ ನಂತರ ನೋಡಿ ತನ್ನ ಕಾಲಿನ ನೋವಿದ್ರೂ ಕೂಡ ಮೊದಲು ಆ ಮಹಿಳೆಗೆ ಸಹಾಯ ಮಾಡಿ ಆಗ ತನ್ನ ಆರೈಕೆ ಕಡೆ ಆತ ಗಮನ ಕೊಡ್ತಾನೆ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡನ್ನು ತೆಗೆದುಕೊಳ್ತಾನೆ. ಕಾಲಿನ ಎರಡೂ ಭಾಗಗಳಲ್ಲಿಟ್ಟು ಅದನ್ನು ಬಟ್ಟೆಯಿಂದ ಸುತ್ತಾನೆ ಬಿಗಿಯಾಗಿ. ಕಾಲು ತುಂಡಾಗಿಲ್ಲ ಅನ್ನೋದು ಆತನಿಗೆ ಅನಿಸುತ್ತೆ. ಬಳಿಕ ಅಮ್ಮ, ನಾನು ಬರುವುದು ಕೊಂಚ ಲೇಟಾಗಿದ್ದರು, ಸ್ವಲ್ಪ ಲೇಟಾಗಿದ್ದರೂ ಕೂಡ ನಿಮ್ಮ ಸೊಸೆ ಉಳಿತಾ ಇರಲಿಲ್ಲ. ಹೇಗೋ ಮಾಡಿ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬ ಸುಸ್ತಾಗ್ತಾ ಇದೆ, ಮಲಗೋದಕ್ಕೆ ಒಂದಷ್ಟು ಜಾಗ ಕೊಡಿ ಅಂತ ಹೇಳ್ತಾನೆ.
ಮುದುಕಿ ಈಗಲೂ ಸಂದೇಹದಲ್ಲೇ ಆತನನ್ನು ದೃಷ್ಟಿಸ್ತಾಳೆ. ಯಾರೀತ, ತಮ್ಮವನೇ ಅಥವಾ ವೈರಿ ದೇಶದವನೇ? ಮುದುಕಿಗೆ ಆಶ್ಚರ್ಯ, ಈಗಲೂ ಕೂಡ ಸಂದೇಹದಿಂದನೇ ಡೌಟಿಂದನೇ ನೋಡ್ತಾಳೆ ಅವಳು, ಏನಂತ, ತಮ್ಮವನ ಅಥವಾ ವೈರಿ ದೇಶದವನ ಅಂತ. ಅವಳು ಸಂದೇಹ ಪಡ್ತಕ್ಕಂಥ ಸಮಯದಲ್ಲೇ ನೋಡಿ, ಆಗ ಹೊರಗಿನಿಂದ ಒಂದು ಶಬ್ದ ಬರುತ್ತೆ, ಟಕ್ ಟಕ್ ಟಕ್, ಪುನಃ ಶಬ್ದ.